ಇನ್ನು ರಾಜ್ಯಾದ್ಯಂತ ಭಾರಿ ಮಳೆಯಾಗ್ತಿದೆ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ನದಿಗಳೆಲ್ಲ ಅಪಾಯದ ಮಟ್ಟದಲ್ಲಿ ಎರಿಯುತ್ತಿವೆ ಮೀರಿ ಇನ್ನು ಹವಾಮಾನ ಇಲಾಖೆ ಜೂನ್ ಮೂವತ್ತರವರೆಗೆ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ಕೊಟ್ಟಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಿದೆ ಕುಮಾರಧಾರ ನದಿಗಿಳಿಯದಂತೆ ಭಕ್ತಾದಿಗಳಿಗೆ ಸೂಚನೆ ನೀಡಲಾಗಿದೆ ಇನ್ನು ಕೊಡಗಿನಲ್ಲಿ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ ಭಾರೀ ಮಳೆ ಹಿನ್ನೆಲೆ ವಿರಾಜಪೇಟೆ ಪೊನ್ನಂಪೇಟೆ ಸೇರಿ ಮೂರು ತಾಲೂಕಿನ ಶಾಲೆಗಳಿಗೆ ಇಂದು ರಜೆ ಘೋಷಣೆ ಮಾಡಿ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿತ್ತು ಮಂಗಳೂರು ಗಡಿಭಾಗ ಕಾಸರಗೋಡ್ನಲ್ಲೂ ಮಳೆಯ ಅಬ್ಬರ ಜೋರಾಗಿದೆ ಮಳೆಯ ಅಬ್ಬರಕ್ಕೆ ಮಂಗಳೂರಿನ ಇತಿಹಾಸ ಪ್ರಸಿದ್ಧ ಮಧೂರು ಸಿದ್ದಿವಿನಾಯಕ ದೇವಸ್ಥಾನ ಜಲವೃತಗೊಂಡಿದೆ ಇನ್ನು ಮಳೆಯಿಂದಾಗಿ ಇಬ್ಬರು ಮೃತಪಟ್ಟಿರುವ ಘಟನೆ ನಡೆದಿದೆ ರೊಸಾರಿಯೋ ಶಾಲೆ ಬಳಿ ವಿದ್ಯುತ್ ಶಾಕ್ ತಗುಲಿ ಇಬ್ಬರು ಆಟೋ ಚಾಲಕರು ಸಾವನ್ನಪ್ಪಿದ್ದಾರೆ ರಾಜು ಮತ್ತು ದೇವರಾಜ್ ಮೃತ ಆಟೋ ಚಾಲಕರು ಬೆಳಗ್ಗೆ ಆಟೋ ಸ್ವಚ್ಛ ಮಾಡ್ತಿದ್ದಾಗ ವಿದ್ಯುತ್ ತಂತಿ ಸ್ಪರ್ಶಿಸಿ ಇವರು ಸಾವನ್ನಪ್ಪಿದ್ದಾರೆ ಸೊ ಮಳೆ ಹೆಚ್ಚಾಗ್ತಾ ಇದೆ ಮಳೆ ಒಳ್ಳೆಯದು ಆದರೆ ತೊಂದರೆ ಆಗುವಂಥ ಮಳೆ ಬೇಡ ಅಷ್ಟೇ ರೈತರಿಗೆ ಜನಜೀ ಜಾನುವಾರುಗಳಿಗೆ ಅನುಕೂಲ ಆಗುವಷ್ಟು ಮಳೆ ಆಗಲಿ